ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇವತ್ತೊಂದು ಸಾಂಪ್ರದಾಯಿಕವಾಗಿ ಮಾಡುವಂತಹ ಗೋಳಡ್ಕಿ ಉಂಡೆ ತಗೊಂಡು ಬಂದಿದ್ದೀನಿ ಇದು ಎಲ್ರಿಗೂ ಈ ಕಡೆ ಗೊತ್ತಿರೋದಿಲ್ಲ ಗೋಳಡ್ಕೆ ಉಂಡೆ ಇದು ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ ತುಂಬ ಹಳೆಯ ರೆಸಿಪಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಇದು ಶಾವಿಗೆ ಗೋಧಿ ಅಂತ ಸಿಗುತ್ತೆ ಈ ಕಡೆಯೂ ಸಿಗ್ಬೋದು ಬಟ್ ಆ ಕಡೆ ಎಲ್ಲ ಶಾವ್ಗೆ ಗೋಧಿ ಅಂತಲೇ ಮೊದಲು ಶಾವ್ಗೆ ಮನೇಲೇ ಮಾಡ್ತಿದ್ರು ಆವಾಗ ಈ ಗೋಧಿ ತಂದು ಇದ್ರದ್ದು ರವೆ ತೆಗೆದು ಮಾಡೋರು ಬಟ್ ಈಗ ಶಾವಿಗೆ ಎಲ್ಲ ಮಿಷಿನ್ ಬಂದುಬಿಟ್ಟಿದೆ ಅದರಲ್ಲಿ ಈ ಶಾವ್ಗೆ ಗೋಧಿನಲ್ಲಿ ಗೂಳಿಕೆ ಉಂಡಿ ಮಾಡೋದು ಇದನ್ನು ರಾತ್ರಿ ನಾವು ನೀರಲ್ಲಿ ನೆನೆಸಿಡಬೇಕು ಹೇಗೆ ಅಂತ ನೋಡೋಣ ನಾನು ಶಾವಿಗೆ ಗೋಧಿ ಪರಿಚಯ ಮಾಡಿಕೊಟ್ನಲ್ವ ಅದನ್ನು ಕ್ಲೀನ್ ಮಾಡಿಕೊಂಡು ಒಂದು ಸಲ ನಾವು ಇದನ್ನು ಅಲ್ಲೇ ತರಬೇಕು ಉತ್ತರ ಕರ್ನಾಟಕದ ಕಡೆ ಅಂಗಡಿಗಳಲ್ಲಿ ಸಿಗುತ್ತೆ ಶಾವ್ಗೆ ಗೋಧಿ ಅಂದರೆ ಕೊಡ್ತಾರೆ ರಾತ್ರಿ ತೊಗೊಂಡು ಬಂದು ಇದನ್ನು ಒಂದು ಅಳತೆ ಒಂದು ಅರ್ಧ ಕೆ ಜಿಗಿನ ಸ್ವಲ್ಪ ಜಾಸ್ತಿ ಇದೆ ಇದು ಒಂದು ಮುಕ್ಕಾಲು ಕೆ ಜಿ ಅಷ್ಟು ಇರ್ಬೋದು ಇದು ನೋಡೋಕ್ಕೆ ಉದ್ದ ಇರುತ್ತೆ ಶಾವ್ಗೆ ನೋ ಗೊತ್ತಾಗುತ್ತೆ ನಿಮಗೆ ಸಾರಿ ಗೋಧಿ ಲಾಂಗ್ ಗ್ರೇನ್ ಅಂತ ಹೇಳ್ಬೋದು ಇದನ್ನು ಇದನ್ನು ಒಂದು ರಾತ್ರಿ ನಾವು ನೆನೆಸಿಡಬೇಕು ನೀರಲ್ಲಿ ಇದು ವಿಡಿಯೋ ತುಂಬ ಆಗಿದೆ ಸ್ನೇಹಿತರೆ ಆದರೆ ಸಾಂಪ್ರದಾಯಿಕವಾಗಿರುವಂತಹ ಈ ತಿಂಡಿಗಳು ಮಾಡೋದು ಬಿಟ್ಟು ಹೋಗಬಾರ್ದು ನಮಗೆಲ್ಲ ಗೊತ್ತಿರಬೇಕು ಅನ್ನೋ ಅನ್ನೋದಕ್ಕೋಸ್ಕರ ನಮ್ಮತ್ತೆ ಊರಿಂದ ಬಂದಾಗ ಮಾಡಿರೋದು ಊರಿಂದ ಬಂದಿದ್ದರು ನಮ್ಮ ಸುವರ್ಣ ಅತ್ತೆ ಅವಾಗ ನಾ ಅವರು ಊರಿಂದ ತೊಗೊಂಡು ಬಂದಿದ್ರು ಶಾವಿಗೆ ಗೋದಿ ಅದರಿಂದ ನಾವು ಮಾಡಿದ್ವಿ ಇದನ್ನು ನೋಡಿ ಈ ಥರ ನೆನೆಸಿಟ್ಟಾಗ ಬೆಳಗ್ಗೆ ಇದ್ದಾಗ ಈ ಥರ ಇರುತ್ತೆ ಇದು ನೆಂದು ಉಬ್ಕೊಂಡಿರುತ್ತೆ ಕಾಳು ನೀರನ್ನ ಚೆನ್ನಾಗಿ ಬಸ್ಬಿಟ್ಟು ಇವಾಗ ಇದನ್ನು ಏನು ಮಾಡ್ತಾರೆ ಅಂತ ನೋಡೋಣ ನೋಡಿ ಚೆನ್ನಾಗಿ ಬಸ್ತಿದ್ದಾರೆ ನೀರನ್ನ ಚೆನ್ನಾಗಿ ಊದ್ಕೊಂಡಿದೆ ಕಾಳು ಈಗ ಇದನ್ನು ಗ್ರೈಂಡ್ರಿಗೆ ಹಾಕ್ತಾರೆ ನೋಡಿ ತುಂಬ ನೀರು ಹಾಕಿ ಹಾಕಬಾರ್ದು ಗ್ರೈಂಡ್ರಿಗೆ ಒಂದು ಸ್ವಲ್ಪ ಗ್ರೈಂಡರ್ ತಿರುಗೋದಕ್ಕೋಸ್ಕರ ನೋಡಿ ಬರೀ ಕಾಳು ಹಾಕಿದಾಗ ಗ್ರೈಂಡ್ರ್ ನಿತ್ಕೊಳ್ಳುತ್ತೆ ಸ್ವಲ್ಪ ನೀರು ಹಾಕಿ ತಿರುಗೋ ಹಾಗೆ ಮಾಡಿದ್ರೆ ಸಾಕು ತುಂಬ ನೀರು ಹಾಕಬಾರ್ದು ಇದನ್ನು ರುಬ್ಕೋಬೇಕು ಎಷ್ಟು ರುಬ್ಬ ರುಬ್ಬೇಕು ಅಂತ ನೋಡೋಣ ಇದು ಒಂದು ತುಂಬ ಲೆಂದಿ ಆದಂಥ ಪ್ರೊಸೆಸ್ ಇದು ಇದ್ರ ಒಳಗಿನ ಜೀಕನ್ನು ತೆಗೆಯೋದು ಗೋಧಿ ಒಳಗಿನ ಜೀಕನ್ನು ತೆಗೆದುಬಿಟ್ಟು ಅದರಿಂದ ಉಂಡೆ ಮಾಡೋದು ಇದು ಈಗ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ ನಾನು ಈಗಿನವ್ರು ಯಾರೂ ಮಾಡೋದಿಲ್ಲ ಇದನ್ನು ನೋಡಿ ಈ ಥರ ಮಾಡಿ ನೋಡಬೇಕು ಅದು ಗಮ್ ಥರ ಅನಿಸುತ್ತೆ ನಮಗೆ ರುಬ್ಬಿದಾಗ ನೋಡಿ ಈ ಥರ ಗಮ್ ಥರ ಕಾಣಿಸುತ್ತೆ ನಮಗೆ ಆ ಗಮ್ ಗಮ್ಮು ನೋಡಿ ಹೇಗೆ ಅಂಟು ಅಂಟು ಥರ ಕಾಣಿಸ್ತಾ ಇದೆ ಅಂಟು ಗಮ್ ಥರ ಹೀಗೆ ಕಾಣಿಸ್ದಾಗ ಇದನ್ನು ತೆಗಿಬೇಕು ತುಂಬ ನೀರು ಹಾಕಿಲ್ಲ ರುಬ್ಬೋದಕ್ಕೆ ನಾನು ತುಂಬ ಕಂಟಿನ್ಯೂ ಆಗಿ ಮಾತಾಡ್ತಾ ಬರ್ತೀನಿ ಹೇಳ್ತಾ ಬರ್ತೀನಿ ಇದನ್ನು ಪ್ರೊಸೆಸ್ನ ನಿಮಗೆ ವೀಡಿಯೋ ಬೋರ್ ಆದರೂ ಆಗ್ಬೋದು ಬಟ್ ಹಳೆಯ ರೆಸಿಪಿ ಅಂದ್ಬಿಟ್ಟು ನಾನು ಮಾಡಿದ್ದೀನಿ ನೋಡಿ ಇದನ್ನು ಇವಾಗ ತೆಗೆದುಬಿಡಬೇಕು ತೆಗೆದುಬಿಟ್ಟು ನೆಕ್ಸ್ಟು ಇನ್ನೊಂದು ಟ್ರಿಪ್ ಹಾಕಬೇಕು ಗೋಧಿ ಉಳ್ದಿದ್ದು ಹಾಕ್ಬಿಟ್ಟು ಇದನ್ನು ಇವಾಗ ಇದರಲ್ಲಿರೋ ಸಿಪ್ಪೆ ತೆಗೆಯೋದೇ ಒಂದು ದೊಡ್ಡ ಸಾಹಸ ಇರೋದು ರುಬ್ಬಿರೋ ಅದರಲ್ಲಿ ನೋಡಿ ಇದರಲ್ಲಿ ಇವಾಗ ಹಾಲು ಬೇರೆ ಮಾಡಬೇಕು ಸಿಪ್ಪೆ ಬೇರೆ ಮಾಡಬೇಕು ಅಂಟನ್ನು ಬೇರೆ ಮಾಡಬೇಕು ಅಂಟು ಅಂದರೆ ಜೀಕು ಅಂತ ಹೇಳ್ತಾರೆ ಅದನ್ನು ಬೇರೆ ಮಾಡಬೇಕು ಇನ್ನೊಂದು ಸ್ವಲ್ಪ ಇತ್ತು ನಾವು ಅದನ್ನು ಗ್ರೈಂಡ್ರಿಗೆ ಹಾಕಿದ್ವಿ ಇವಾಗ ನಾವು ಅದನ್ನು ಹಾಲನ್ನು ಸೋಸಿ ತೆಗೆದುಕೋಬೇಕು ಮೊದಲು ಬಂದಿರೋ ಗಟ್ಟಿ ಹಾಲನ್ನು ನಾವು ದೋಸೆ ಮಾಡ್ಕೊಬೋದು ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಸೇರಿಸ್ಕೊಂಡು ದೋಸೆ ಮಾಡಿಕೊಂಡ್ರೆ ತುಂಬ ರುಚಿಯಾದಂಥ ದೋಸೆ ತಯಾರಾಗುತ್ತೆ ಹಾಲನ್ನು ಚೆಲ್ಲೋದೇನು ಬೇಕಾಗಿಲ್ಲ ಉಳಿದಿರೋವಂಥ ಸೋಸಿ ಬಂದಿರೋ ಅಂಥ ಗಟ್ಟಿದೇನಿರುತ್ತೆ ಚರಟ ಅದರಲ್ಲಿ ನಾವು ಜೀಕನ ತೆಗಿಬೇಕು ಅದನ್ನು ಹೇಗೆ ತೆಗಿಯೋದು ಅಂತ ಇವಾಗ ಅತ್ತೆ ತೋರಿಸ್ತಾರೆ ನೋಡೋಣ ಇವಾಗ ಇದು ರುಬ್ತಾ ಇದ್ದಾರೆ ಇನ್ನೊಂದು ಟ್ರಿಪ್ಪು ಇದು ರುಬ್ಬಿ ಆಗಿದ ತಕ್ಷಣ ಎರಡೂ ಸೇರಿ ಮಾಡ್ತಾರೆ ಅದನ್ನು ಸೋಸಿಬಿಟ್ಟು ಹಾಲು ತೆಗ್ದುಬಿಟ್ಟು ಮಾಡೋದು ತುಂಬ ರುಚಿಯಾಗಿರುತ್ತೆ ಈ ಉಂಡೆ ಪಂಚಮಿನಲ್ಲಿ ಎಲ್ಲರೂ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ಬಟ್ ಯಾರ್ಯಾರ ಮನೇಲಿ ಮಾಡ್ತಾರೆ ನನಗೆ ಗೊತ್ತಿಲ್ಲ ನಮ್ಮ ಮನೇಲಂತೂ ಮಾಡ್ತಾರೆ ನಮ್ಮ ಅತ್ತೆ ಎಲ್ಲ ಮಾಡ್ತಾರೆ ನೋಡಿ ಇವಾಗ ಇದು ರೆಡಿಯಾಗಿದೆ ಗಮ್ ಗಮ್ ನಿಮಗೆ ಕಾಣಿಸ್ತಾ ಇರ್ಬೋದು ಅಂಟು ಅಂಟು ಥರ ಕಾಣಿಸ್ತಾ ಇದೆ ಅದೇ ಜೀಕೋ ಅದೇ ಇಂಪಾರ್ಟೆಂಟು ಕೆಲವೊಂದು ಇಳುವರಿ ಅಂದರೆ ಕೆಲವೊಂದು ಸಲ ಬಂದಿರೋ ಗೋಧಿನಲ್ಲಿ ಚೆನ್ನಾಗಿ ಅಂಟು ಬರುತ್ತೆ ನೋಡಿ ನಿಮಗೆ ಇವಾಗ ಕಾಣಿಸ್ತಾ ಇದೆ ನೋಡಿ ಅಂಟು ಅಂಟು ಯಾವ ಥರ ಇದೆ ಅದೇ ಜೀಕು ಅದು ಆ ಥರ ಬಂದಾಗ ನಾವು ರುಬ್ಬಿ ತೆಗಿಬೇಕು ಅಂದರೆ ಗೋಧಿ ಸ್ವಲ್ಪ ಸಿಪ್ಪೆ ಬಿಟ್ಕೊಂಡು ಒಳಗಿನ ಅಂಟೆಲ್ಲ ಬೇರೆ ಬೇರೆ ಆಗಿರುತ್ತೆ ಸುತ್ತಕೊಳ್ಳುತ್ತೆ ಒಳಗಡೆ ದಾರ ಥರ ಸುತ್ಕೊಳ್ಳುತ್ತೆ ಗಮ್ಮು ಅದೇ ಅದರದ್ದು ಗುರ್ತಾಗುತ್ತೆ ನಮಗೆ ಕಂಡುಹಿಡಿಬೇಕು ಅಂದರೆ ಇವಾಗ ಗ್ರೈಂಡರ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಆಮೇಲೆ ಇವಾಗ ಸ್ವಲ್ಪ ನೀರು ತೊಳೆದು ಅದನ್ನು ತೆಗೆದುಕೊಂಡ್ಬಿಡೋಣ ಗ್ರೈಂಡರಿಂದ ಎಲ್ಲ ತೆಗೆದುಕೊಂಡು ಅದನ್ನು ಸೋಸ್ಕೊಂಡ್ರೆ ಗಟ್ಟಿ ಹಾಲನ್ನು ಫಸ್ಟು ತಕ್ಕೊಂಡು ಮಾಡೋದು ನೋಡಿ ಇವಾಗೆಲ್ಲ ಪಾತ್ರೆಗೆ ನಾವು ತೆಗೆದುಕೊಂಡಿದ್ದೀವಿ ಗ್ರೈಂಡ್ರಿಂದ ಇವಾಗ ಫಸ್ಟು ನಾವು ಗಟ್ಟಿ ಹಾಲನ್ನು ಬೇರೆ ಮಾಡ್ಕೋತೀವಿ ನೋಡಿ ಈ ಥರ ಬಂದಿದೆ ಇವಾಗ ಇದನ್ನು ನೋಡಿ ಸೋಸ್ಬಿಟ್ಟು ಹಾಲನ್ನು ಸಪ್ರೇಟ್ ಮಾಡೋದು ಅಂದರೆ ತುಂಬ ನೀರು ಹಾಕಿ ಏನು ಮಾಡೋದು ಬೇಡ ತೆಳ್ಳಗೆ ಸ್ವಲ್ಪ ಗಟ್ಟಿ ಹಾಲು ತಗೊಂಡ್ರೆ ಸಾಕು ಒಂದೆರಡು ಮೂರು ಸಲ ಹಾಲು ಗಟ್ಟಿ ಹಾಲು ಬರೋತನ ನಾವು ತೆಗೆದುಕೊಂಡ್ರೆ ಸಾಕು ಇನ್ನೂ ಒಂದೆರಡು ಸಲ ತೊಳೆದು ಬಿಟ್ಟು ತಗೋ ತೊಗೊಬೋದು ನಮಗೆ ಬೇಕಾಗಿರೋದು ಅದರಲ್ಲಿರೋ ಗಮ್ ಅಂದರೆ ಅಂಟು ಅಥವಾ ಜೀಕು ನೋಡಿ ಈ ಥರ ಅದನ್ನು ನಾವು ತೆಗೆದ್ರೆ ಚರಟಾನ ನಾವು ಹಿಂಡಿದ್ರೆ ಅದರಲ್ಲಿರೋ ಹಾಲೆಲ್ಲ ಬರುತ್ತೆ ಹಾಲನ್ನು ತೆಗೆದುಕೊಂಡು ನಾವು ದೋಸೆ ಮಾಡ್ಕೊಳ್ಳೋದು ಅದು ಸಪ್ರೇಟ್ ಆಯಿತು ಇದನ್ನು ಇವಾಗ ತೊಳಿಬೇಕು ನಾವು ನೋಡಿ ಈ ಥರ ಮತ್ತೆ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಅದನ್ನು ಸೋಸಿ ತೆಗಿತಾ ಇದ್ದಾರೆ ಅತ್ತೆ ನೋಡಿ ಈ ಥರ ತೊಳೆಯೋದು ನಾನು ತುಂಬ ಇದನ್ನು ವೀಡಿಯೋ ಯಾಕೆ ಜಾಸ್ತಿ ಎಡಿಟ್ ಮಾಡಿಲ್ಲ ಅಂದರೆ ಮುಂದೆ ನಮಗೆ ಮಾಡಬೇಕು ಅಂದಾಗ ಬೇಕಾಗುತ್ತೆ ಅಂತ ನೋಡಿ ಈ ಥರ ಅದು ಗಮ್ ಥರ ಅಂಟ್ಕೊಳ್ತು ನೋಡಿ ಇವಾಗ ಬಿಡಿ ಬಿಡಿ ಆಗಿಲ್ಲ ಅದು ನಾವು ರುಬ್ಬಿದಾಗ ಅದು ಬಿಡಿ ಬಿಡಿಯಾಗಿತ್ತು ಈ ಥರ ತೊಳೆದಾಗ ಅದು ಗಮ್ ಥರ ಆಗುತ್ತೆ ನೋಡಿ ಅದು ಗಮ್ ಥರ ಆಗಿ ಈಗ ಈ ಹಾಲನ್ನು ನಾವು ಸೋಸ್ಕೊಂಡು ತಗೋತೀವಿ ಮತ್ತು ಸಿಪ್ಪೆ ಎಲ್ಲ ಬಿಟ್ಕೊಂಡಿರುತ್ತೆ ಪುಡಿ ಪುಡಿ ಅದೆಲ್ಲ ಸಿಪ್ಪೆ ಅದೆಲ್ಲ ಚರಟ ಚಲ್ಲೋದೆ ಅದು ಏನು ಯೂಸ್ ಆಗೋದಿಲ್ಲ ಅದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಗಮ್ ಇರೋದು ಕಾಣಿಸುತ್ತೆ ಅದನ್ನಿದ್ರೆ ತೆಗೆದುಕೋಬೇಕು ನಾವು ಅಂಟನ್ನು ಇಲ್ಲಾಂದರೆ ಸಿಪ್ಪೆನ ಬಿಸಾಕೋದು ಅಷ್ಟೇ ನೋಡಿ ಅದರಲ್ಲಿ ಬಿಳಿ ಬಿಳಿಯಾಗಿ ಹಳದಿ ಹಳದಿಯಾಗಿ ಏನು ಕಾಣುತ್ತಲ್ಲ ಅದೇ ಜೀಕು ಅಂಟು ಗೋಧಿ ಒಳಗಿನ ಅಂಟು ಅದು ಜೀಕು ಅದರಲ್ಲಿ ನಾವು ಇದನ್ನು ಗುಳಿಗೆ ಕರೆದ್ಬಿಟ್ಟು ಉಂಡೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಸಿಪ್ಪೆ ಇದರಲ್ಲಿ ನಾವು ನೋಡಬೇಕು ಕೈಯಲ್ಲಿ ನೋಡಿ ಗೋಧಿ ಸಿಪ್ಪೆ ಎಷ್ಟು ಚೆನ್ನಾಗಿ ಬಂದಿದೆ ಸಿಪ್ಪೆ ಎಲ್ಲ ಬಿಚ್ಕೊಂಡ್ಬಿಟ್ಟಿದೆ ಕೈಯಲ್ಲಿ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ ಅಂಟಿರೋದು ಆ ಥರ ಇದೆ ಸಿಪ್ಪೆ ಇರೋದು ಬೇ ನೋಡಿ ಇದು ಅಂಟಿರೋದು ಸಿಪ್ಪೆ ಇರೋದು ಪಾತ್ರೆಯಲ್ಲಿದೆ ಚೆನ್ನಾಗಿ ಗೊತ್ತಾಗುತ್ತೆ ಅದು ಸಿಪ್ಪೆ ಸಿಪ್ಪೆ ಬಂದ್ಬಿಡುತ್ತೆ ನೋಡಿ ಈ ಥರ ತೊಳೆದಾಗ ಅದು ಅಂಟಂಟ ಇದೆ ನೀನು ಇವಾಗ ತೊಳೆಯೋದೇ ಈ ಥರ ತೊಳೆಯೋದೇ ಒಂದು ದೊಡ್ಡ ಪ್ರೊಸೆಸ್ಸು ತುಂಬ ಲೆಂದಿಯಾದಂಥ ಪ್ರೊಸೆಸ್ ಒಂದೇ ಅದರಲ್ಲಿರೋ ಸಿಪ್ಪೆ ಬೇರೆ ಮಾಡಿ ತೆಗಿಬೇಕು ಅದೇ ಆದಂಥ ಪ್ರೊಸೆಸ್ ಇವಾಗ ನೋಡ್ತಾ ಬನ್ನಿ ಹೇಗೆ ಅಂತ ಸ್ನೇಹಿತರೆ ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಚೆನ್ನಾಗಿರುವಂಥ ನಿಮ್ಮ ಪ್ರೀತಿಯಿಂದ ನನಗೆ ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ನೋಡಿ ಇವಾಗ ಈ ಥರ ಹಿಂಡಿ ತೆಗ್ದಿದ್ದಾರೆ ಈ ಹಾಲನ್ನು ತೆಗೆತ ತಗೋತಾರೆ ದೋಸೆಗೆ ನೆಕ್ಸ್ಟ್ ತೆಳ್ಳಗೆ ಬರುತ್ತೆ ಹಾಲು ತುಂಬ ನೀರು ನೀರು ಬಂದಾಗ ಅದನ್ನು ಅಷ್ಟೇ ನೀರು ವೇಸ್ಟ್ ಆಗುತ್ತೆ ಅನ್ನೋದಾದರೆ ಒಂದು ಸಲ ಯೂಸ್ ಮಾಡಿರೋ ನೀರನ್ನು ಮತ್ತೆ ಯೂಸ್ ಮಾಡ್ಬೋದು ಪ್ರತಿ ನೀರನ್ನು ಚೆಲ್ಬೇಕು ಅಂತ ಏನಿಲ್ಲ ಒಂದು ಎರಡು ಪಾತ್ರೆ ನೀರು ಇಟ್ಕೊಂಬಿಟ್ಟು ಅದರಲ್ಲೇ ನಾವು ತೊಳೆದು ತೊಳೆದು ಇಟ್ಕೋಬೋದು ಈ ಥರ ಸಿಪ್ಪೆ ಬೇರೆ ಆಗಿಬಿಡುತ್ತೆ ಅಂಟು ಗಮ್ಮಿಂದ ಬೇರೆ ಬಂದುಬಿಡುತ್ತೆ ನೋಡಿ ಇವಾಗ ಗೊತ್ತಾಗುತ್ತೆ ನೋಡಿ ಇಲ್ಲಿ ತೊಳೆಯೋದೇ ಒಂದು ದೊಡ್ಡ ನಂದಿ ಪ್ರೊಸೆಸ್ ಅಂದಲ್ಲ ಇದೇ ಥರ ಇವಾಗ ಸಿಪ್ಪೆ ತಾನು ಬಿಡಿ ಬಿಡಿಯಾಗಿ ಹೊರಗಡೆ ಬರುತ್ತೆ ಗಮ್ ಇರೋದು ಕಚ್ಕೊಂಡಿರುತ್ತೆ ಈ ಥರ ಈಗ ಮಾಡ್ತಾ 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 ನೋಡಿರಿ ಗಮ್ ಗಮ್ ಜೀಕ್ ಒಂದು ಕಡೆ ಆಗುತ್ತೆ ಸಿಪ್ಪೆ ಒಂದು ಕಡೆ ಆಗುತ್ತೆ ಇವಾಗ ಈ ನೀರೇನು ಬೇಡ ದೋಸೆಗೆ ಒಂದು ಗಟ್ಟಿ ಹಾಲು ನಾವು ತೆಗೆದುಕೊಂಡಿದ್ದೀವಿ ಅದು ಸಾಕು ಅದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟು ಅದನ್ನು ಹಾಕಿ ದೋಸೆ ಮಾಡಿಕೊಂಡು ಚೆನ್ನಾಗಿರುತ್ತೆ ನೋಡಿರಿ ಈ ಥರ ಬಟ್ಟೆ ನಾವು ತೊಳಿತೀವಲ್ಲ ಆ ಥರ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಕಾಣಿಸ್ತಾ ಇದೆ ಜೀಕೆಲ್ಲ ಕಾಣಿಸ್ತಾ ಇದೆ ನೋಡಿ ಇದೆಲ್ಲ ಸಿಪ್ಪೆ ನೋಡಿದ್ರೇ ಗೊತ್ತಾಗುತ್ತೆ ಕೈಯಲ್ಲಿ ಹಿಡಿದು ನೋಡಿದ್ರೆ ನೋಡಿರಿ ಗೊತ್ತಾಗುತ್ತೆ ಗಮ್ ಗಮ್ ಥರ ಇದ್ದರೆ ಅದನ್ನು ತೆಗೆದುಕೋಬೇಕು ಈ ಥರ ಈ ಥರ ಬರೀ ಸಿಪ್ಪೆ ಇದ್ದರೆ ನೋಡಿ ಹಿಂಗೆ ಮಾಡಬೇಕು ಅದನ್ನು ಗುಂಡುಗೆ ಮಾಡಿದಾಗ ಅದು ಗಮ್ ಇದ್ದರೆ ಸುತ್ತಕೊಳ್ಳುತ್ತೆ ಗಮ್ ಇಲ್ಲ ಅಂದರೆ ಹಾಗೆ ಬಿಡಿ ಬಿಡಿಯಾಗಿರುತ್ತೆ ಸಿಪ್ಪೆ ಅದನ್ನು ನಾವು ಬಿಸಾಕೋದು ಅಷ್ಟೇ ಇದೀ ಉಪಯೋಗ ಇಲ್ಲ ಈಗ ನೀರು ವೇಸ್ಟ್ ಮಾಡಬಾರ್ದಲ್ವಾ ಇದನ್ನೇ ಸೋಸ್ಬಿಟ್ಟು ಈ ಚರಟನ ಬಿಸಾಕ್ಬಿಡೋದು ಸಿಪ್ಪೆನ ನೀರನ್ನು ಮತ್ತೆ ತೊಳೆಯೋಕ್ಕೆ ತಗೊಳ್ಳೋದು ತುಂಬ ನೀರು ವೇಸ್ಟ್ ಮಾಡೋದು ಏನು ಬೇಕಾಗಿಲ್ಲ ಅದೇ ನೀರಲ್ಲಿ ತೊಳಿಬೋದು ಅಥವಾ ನಿಮ್ಮ ಮನೆ ಹತ್ರ ಏನದು ಗಿಡಗಳಿದ್ರೆ ತೊಳೆದು ಹಾಕಂಗಿದ್ರೆ ನೀರನ್ನು ಗಿಡಗಳಿಗೆ ಹಾಕಿದ್ರು ಬರುತ್ತೆ ನೋಡಿ ಈ ಥರ ಸೋಸ್ಕೊಂಡ್ರೂ ಆಯಿತು ಸೋಸ್ಕೊಂಡು ಅದನ್ನು ಚೆಲ್ಬಿಟ್ಟು ಬೇರೆ ನೀರು ಹಾಕೊಳ್ಳೋದು ಅಥವಾ ಇದು ಗಿಡಗಳಿಗೆ ಹೋಗೋ ಹಾಗಿದ್ರೆ ಹಾಗೂ ಬಿಡ್ಬೋದು ನೋಡಿ ಈ ಥರ ಸಿಪ್ಪೆ ನೋಡಿ ಅದೆಲ್ಲ ಬೇರೆ ಬೇರೆನೇ ಇದೆ ಇದು ಬಿಸಾಕೋದೇ ಇದು ಇದರಲ್ಲಿ ಯಾವುದು ಗಮ್ ಇಲ್ಲ ಇದು ನೋಡಿದ್ರೇ ಗೊತ್ತಾಗುತ್ತೆ ಕೈಯಲ್ಲಿ ಮುಟ್ಟು ನೋಡಿದ್ರೂ ಗೊತ್ತಾಗುತ್ತೆ ಈ ಅಂಟಿರೋದು ಇಲ್ಲಿದೆ ಗುಂಡುಗೆ ನೋಡಿ ದಾರ ದಾರ ಥರ ಎಲ್ಲ ಇದೆ ಅದೇ ಅಂಟು ಅದನ್ನು ಇವಾಗ ನಾವು ಸಪ್ರೇಟ್ ಮಾಡಬೇಕಾಗಿರೋದೆ ದೊಡ್ಡ ಸಾಹಸದ ಕೆಲಸ ಪ್ರತಿ ವರ್ಷ ಪಂಚಮಿಲಿ ಮಾಡ್ತಾರೆ ಎಲ್ಲ ಉಂಡೆಗಳ ಜೊತೆ ಈ ಉಂಡೆನೂ ಮಾಡ್ತಾರೆ ತಿನ್ನೋವಾಗ ಫಸ್ಟ್ ಈ ಉಂಡೆ ಖಾಲಿ ಆಗುತ್ತೆ ಆಮೇಲೆ ಉಳ್ದೇದು ಉಂಡೆ ಖಾಲಿ ಆಗುತ್ತೆ ನೋಡಿ ಇವಾಗ ಎಷ್ಟಾಯಿತು ಅದು ಸಿಪ್ಪೆ ಎಲ್ಲ ಹೊರಟೋಗಿ ಇವಾಗ ಕೈ ತುಂಬ ಇತ್ತು ಇವಾಗ ಇಷ್ಟಾಯಿತು ನೋಡಿರಿ ಇವಾಗ ಕೈಯಲ್ಲಿ ನೋಡಿದ್ರೆ ಸಿಪ್ಪೆ ಹೆಂಗೆ ಕಾಣಿಸುತ್ತೆ ನೋಡಿರಿ ಹಿಂಗೆ ದುಂಡು ದುಂಡು ಮಾಡಿ ನೋಡಬೇಕು ಕೈಯಲ್ಲಿ ನಾವು ಉಜ್ಜಿ ನೋಡಿದಾಗ ಅದು ದುಂಡಗಾಗುತ್ತೆ ಒಂದು ವೇಳೆ ಇದ್ದರೆ ಅಂಟ್ಕೊಳ್ಳುತ್ತೆ ಅದು ದುಂಡಗಾಗುತ್ತೆ ಅಂದರೆ ಸಿಪ್ಪೆ ಸಿಪ್ಪೆ ಬಿಡಿ ಬಿಡಿಯಾಗಿರುತ್ತೆ ತುಂಬ ದಿವಸದಿಂದ ಈ ವಿಡಿಯೋ ಮಾಡಬೇಕು ಅಂತ ಇತ್ತು ಸ್ನೇಹಿತರೆ ನನಗೆ ಊರಿಗೆ ಹೋಗೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ನಮ್ಮ ಅತ್ತೆನೇ ಬಂದಿದ್ದರು ಹೋಸಲ ಬಂದಾಗ ಹೇಳಿದ್ದೆ ಬಟಾಟೆ ಎಲ್ಲ ಮಾಡಿ ಹಾಕಿದ್ವಲ್ಲ ಅವಾಗ ಮಾತಾಡ್ಕೊಂಡಿದ್ವಿ ಗೂಳಿಕೆ ಉಂಡಿನೂ ಮಾಡಬೇಕು ಅಂತ ಈ ಸಲಿ ಬರೋವಾಗ ಊರಿಂದನೇ ಗೋಧಿ ತೊಗೊಂಡು ಬಂದಿದ್ರು ಅತ್ತೆ ಮಾಡೋಣ ಅಂತಂದು ಹೇಳಿಬಿಟ್ಟು ಮಾಡಿದ್ವಿ ನೋಡಿ ಇವಾಗ ಗೊತ್ತಾಗುತ್ತೆ ಹೇಗೆ ಇದ್ದಾರೆ ಅಂತ ದಾರ ದಾರ ಥರ ದಾರ ದಾರ ಥರ ಕಾಣ್ತಾ ಇದೆ ನೀರು ಕೂಡ ಚೇಂಜ್ ಮಾಡಿದ್ದೀವಿ ನೀರು ಚೇಂಜ್ ಮಾಡಿದರೆ ಗೊತ್ತಾಗುತ್ತೆ ಸಿಪ್ಪೆ ಬಿಟ್ಕೋತಾ ಇರೋದು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಇದು ತುಂಬ ಹಳೆಯದಾದಂಥ ರೆಸಿಪಿ ಇದು ಸಾಂಪ್ರದಾಯದಾಯಕವಾಗಿ ಮಾಡುವಂಥ ತುಂಬ ಹಳೆಯದಾದಂಥ ರೆಸಿಪಿ ಅವಾಗವಾಗ ನಾವು ನೀರು ಈ ಥರ ಸೋಸಿ ಸೋಸಿ ತಗೊಂಡ್ರೆ ಸಿಪ್ಪೆ ಅದು ವಾಪಸ್ಸು ಅಂಟ್ಕೊಳ್ಳಲ್ಲ ಇಲ್ಲಾಂದರೆ ಅದು ಬಿಡಿಸಿರೋ ಸಿಪ್ಪೆ ವಾಪಸ್ ಅದಕ್ಕೆ ಬಂದು ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೊಳೆದು ತೊಳೆದು ಸೋಸಿ ಆ ಸಿಪ್ಪೇನೂ ನೀರು ಬೇರೆ ಮಾಡಿ ಆ ನೀರನ್ನು ಮತ್ತೆ ಯೂಸ್ ಮಾಡ್ಬೋದು ತುಂಬ ಸಲ ಇದನ್ನು ತೊಳಿಬೇಕಾಗತ್ತೆ ತುಂಬ ಪೇಶನ್ಸಿಂದ ಮಾಡೋವಂಥ ಕೆಲಸ ಬಟ್ ಇದ್ರ ರುಚಿ ಅಂದರೆ ಈ ಉಂಡೆ ತಿಂದು ನೋಡಿದವ್ರಿಗೆ ಗೊತ್ತು ಈ ಇದ್ರದ್ದು ರುಚಿ ಏನು ಅಂತ ಅದಕ್ಕೋಸ್ಕರ ಮಾಡೇ ಮಾಡ್ತಾರೆ ಇದನ್ನು ತುಂಬ ಚೆನ್ನಾಗಿರುತ್ತೆ ಅಂತ ಬಟ್ ಗುಳಿಗೆ ಮೇಲೆ ಉಂಡೆ ಕಟ್ಟೋದು ಸ್ವಲ್ಪ ಕಷ್ಟ ಬಿಡಿ ಬಿಡಿಯಾಗಿರುತ್ತೆ ಪಾಕ ಮಾಡಿ ಪುಟಾಣಿ ಹಿಟ್ಟು ಹಾಕಿ ಉಂಡೆ ಕಟ್ಟೋದು ಮಾಮೂಲಿ ಗುಳಿಗೆ ಉಂಡೆ ಕಟ್ತಾರಲ್ಲ ಆ ಟೈಪು ಖಾರ ಬೂಂದಿ ಥರ ಗುಳ್ಗಿ ಮಾಡಿ ಸಪ್ಪೆ ಗುಳಿಗೆ ಮಾಡಿ ಉಂಡೆ ಕಟ್ತಾರಲ್ಲ ಅವು ದುಂಡಿಗೆ ಕಷ್ಟ ಅದೇ ಥರ ಇದು ದುಂಡ್ಗಾಗೋದು ದುಂಡಿಗೆ ಮಾಡೋದು ಕಷ್ಟ ನೋಡಿ ಈ ಥರ ನಾವು ಹೇಗೆ ಬಟ್ಟೆ ತೊಳಿತೀವಲ್ಲ ಹಾಗೆ ತೊಳೆದು ನೋಡಿರಿ ಎಷ್ಟು ಬಂತಲ್ವ ನಾವು ಮೊದಲು ನೋಡಿದಾಗ ಹೇಗಿತ್ತು ಈಗ ನೋಡಿದಾಗ ಹೇಗಿದೆ ಮತ್ತು ಈಗ ಮಾಡಿದಾಗ ನಮಗೆ ಕಾಣಿಸುತ್ತೆ ಅದು ಸಿಪ್ಪೆ ಗೊತ್ತಾಗುತ್ತೆ ನಾವು ಅದನ್ನು ತೆಗಿಯೋವಾಗ ನಮಗೆ ಗೊತ್ತಾಗುತ್ತೆ ಹೇಗೆ ತೆಗಿಯೋದು ಅಂತ ನೋಡಿ ಅದನ್ನು ಸೋಸ್ಬೇಕು ಸೋಸ್ಬಿಟ್ಟು ಮತ್ತೆ ಹಾಗೇ ರಿಪೀಟ್ ಪ್ರೊಸೆಸ್ ರಿಪೀಟ್ ಮಾಡೋದು ಅದೇ ನೀರು ತೊಗೊಳ್ಳೋದು ಮತ್ತೆ ಈ ಥರ ನೋಡಿ ಸಿಪ್ಪೆ ಎಷ್ಟೊಂದು ಬರುತ್ತೆ ನೋಡಿ ಅಷ್ಟೊಂದು ಸಿಪ್ಪೆ ಬಂದಿದೆ ಆಲ್ರೆಡಿ ಒಂದು ಕವರ್ ತುಂಬಿದೆ ಸಿಪ್ಪೆ ಇದು ಬರ್ತಾ ಇದೆ ನೋಡಿ ಇವಾಗ ಇಷ್ಟು ಉಳ್ಕೊಳ್ಳುತ್ತೆ ಅದು ಅಗಲವಾದ ಪಾತ್ರೆ ಇಟ್ಕೊಂಡು ಈ ಥರ ಮಾಡಿದ್ರೆ ತೊಳೆಯೋಕ್ಕೆ ಈಸಿ ಚಿಕ್ಕ ಪಾತ್ರೆ ಆದರೆ ಆಗೋಲ್ಲ ನೋಡಿ ನಮ್ಮ ಮತ್ತೆ ತೋರಿಸ್ತಾ ಇದ್ದಾರೆ ಯಾವ ಥರ ಅವ್ರು ತೊಳಿತಾ ಇದ್ದಾರೆ ಅದನ್ನು ಗಮನಿಸ್ಬೋದು ಆ ಥರ ನಾವು ಬಟ್ಟೆ ಥರ ಹೀಗೆ ತೊಳೆದ್ರೆ ಅದರಲ್ಲಿರೋ ಸಿಪ್ಪೆ ಎಲ್ಲ ಹೊರಟೋಗುತ್ತೆ ನೋಡಿ ಅವ್ರು ಮಾಡಿರೋ ಥರ ಅವ್ರು ಹೇಗೆ ಮಾಡ್ತಾ ಇದ್ದಾರಲ್ಲ ಆ ಥರ ಮಾಡಿದ್ರೆ ಆ ಬಿಡಿ ಬಿಡಿರೋ ಸಿಪ್ಪೆ ಎಲ್ಲ ತಾನೇ ಈಚೆ ಬರುತ್ತೆ ನೀರಲ್ಲಿ ಒಂದು ಮೂರ್ನಾಲ್ಕು ಸಲ ಅದೇ ನೀರಲ್ಲಿ ತೊಳೆದ ಮೇಲೆ ಮತ್ತೆ ಬೇರೆ ನೀರು ಹಾಕ್ಕೊಂಡಾಗ ಸಿಪ್ಪೆ ಹೇಗೆ ಬಿಡ್ತಾ ಇದೆ ಹೊರಗಡೆ ಬರ್ತಾ ಇದೆ ಕಾಣಿಸುತ್ತೆ ನೋಡಿ ಎರಡು ಭಾಗ ಮಾಡಿಕೊಂಡು ನೋಡಿ ಈ ಥರ ಮಾಡಿದ್ರೆ ಆ ಸಿಪ್ಪೆ ತಾನೇ ತನ್ನಿಂದ ತಾನೇ ಹೊರಗಡೆ ಬರುತ್ತೆ ನೀರಲ್ಲಿ ಗಮನಿಸಿ ಕೆಳಗಡೆ ಹೋಗಿ ಕೂತಿದೆ ನೋಡಿ ಸಿಪ್ಪೆ ತಾನೇ ಹಿಂಗೆ ನೀರಲ್ಲಿ ಹಿಂಗೆ ಇದ್ದರೆ ನಾವು ಕೈಯಿಂದ ತೆಗೆಯೋದು ಬೇಡ ಅದೇ ಬರುತ್ತೆ ನೀರಲ್ಲಿ ಹೊರಗಡೆ ಅದೇ ಸಿಪ್ಪೆ ಬರುತ್ತೆ ಮಾಡುತ್ತೆ

ಮಾಡಬೇಕಂದ್ರೆ ಇದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಗೊತ್ತಾಗಬೇಕು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಇದೆ ಅಂತ ಇದು ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ನಾನು ಚಿಕ್ಕವಳಿದ್ದೆ ನಾನು ಊರಲ್ಲಿದ್ದಾಗೆಲ್ಲ ಮಾಡ್ತಾಯಿದ್ರು ಅವಾಗ ನಾವು ಸ್ಕೂಲ್ಗೆ ಹೋಗ್ತಾಯಿದ್ವಿ ಮಾಡ್ತಿರಲಿಲ್ಲ ಇವ್ರ ಜೊತೆಗೆ ನಮ್ಮ ಅತ್ತೆಯರ ಜೊತೆಗೆಲ್ಲ ನಾವು ಇದನ್ನೆಲ್ಲ ಮಾಡ್ತಾ ಇರಲಿಲ್ಲ ಇವಾಗ ಈ ಕಡೆ ಬಂದ ಮೇಲಂತೂ ಇದನ್ನೆಲ್ಲ ಮಾಡಲೇ ಇಲ್ಲ ಅದಕ್ಕೋಸ್ಕರ ನಾವೇನಾದರೂ ಮಾಡಬೇಕು ಅಂದರೆ ಬೇಕಲ್ವಾ ಅಂದ್ಬಿಟ್ಟು ತುಂಬ ನಾನು ಲೆಂದಿ ಆದಂಥ ವೀಡಿಯೋ ಮಾಡಿದ್ದೀನಿ ಇದನ್ನು ಒಂಚೂರು ನಾನು ಎಡಿಟ್ ಮಾಡಿಲ್ಲ ಅಂದರೆ ಸ್ವಲ್ಪ ಮಾಡಿದ್ದೀನಿ ತುಂಬ ಲೆಂದಿಯಾಗಿತ್ತು ನೋಡಿ ಇವಾಗ ಗೊತ್ತಾಗ್ತಾ ಇದೆ ಯಾವ ಥರ ಎಷ್ಟು ಕ್ಲೀನಾಗಿ ನೋಡಿರಿ ಸಿಪ್ಪೆಲ್ಲ ಹೋಗಿ ಎಷ್ಟು ಚೆನ್ನಾಗಿ ಜೀಕ್ ಬಂದಿದೆ ಅಂತ ನೀವು ಅನ್ ಅನ್ಕೋಬೋದು ನೀವು ಫಸ್ಟ್ ನೋಡಿದಾಗ ಅದನ್ನು ಅನ್ಕೋತಿದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗುತ್ತಾ ಇಲ್ಲ ಅಲ್ಲ ನೋಡಿ ಹಾಗೆ ಒಂದು ಚೂರು ಚೂರು ನಾವು ಅದನ್ನು ತೆಳ್ಳಗೆ ಮಾಡಿಕೊಂಡು ಅದನ್ನು ಈ ಥರ ಮಾಡಿದಾಗ ಅದು ಹೊರಟೋಗುತ್ತೆ ನೀರಲ್ಲಿ ಅಜ್ಜಿದಾಗ ಅದು ಹೊರಟೋಗುತ್ತೆ ನೋಡಿ ಅವರು ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ ತೆಳ್ಳಗೆ ಅದನ್ನು ಹಾಳೆ ಥರ ಮಾಡಿಬಿಟ್ಟು ನೀರಲ್ಲಿ ಈ ಥರ ಕೈಯಲ್ಲಿ ಎರಡೂ ಕೈಯಲ್ಲಿ ನಾವು ನೀರಲ್ಲಿ ಗಲ್ಬರೆಸ್ದಾಗ ಆ ಸಿಪ್ಪೆ ತನ್ನಿಂದ ತಾನೇ ಹೊರಟೋಗುತ್ತೆ ನೋಡಿ ಈ ಥರ ಅಗಲ ಮಾಡಿ 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 ಅದನ್ನು ತೆಳ್ಳಗೆ ಮಾಡಿಕೊಂಡು ಅತ್ತೆ ಇದ್ದಾರಲ್ಲ ಆ ಥರ ಮಾಡಿದ್ರೆ ತನ್ನಿಂದ ತಾನೇ ಸಿಪ್ಪೆ ಹೋಗುತ್ತೆ ನೋಡಿರಿ ನಾನು ತೋರಿಸ್ತಾ ಇದ್ದೀನಿ ಒಂಚೂರು ಸಿಪ್ಪೆ ಇಲ್ಲ ಅಲ್ಲೊಂದು ಇಲ್ಲೊಂದು ಇದ್ರೆ ಕಾಣುತ್ತೆ ಅದನ್ನು ತೆಗಿಬೇಕು ನೀರಲ್ಲಿ ಅದೇ ಹೋಗುತ್ತೆ ನಾವು ರುಬ್ಬಿದಾಗ ಆ ಸಿಪ್ಪೆ ಬಿಟ್ಕೊಂಬಿಟ್ಟಿರುತ್ತೆ ಗಮ್ಮನ ಬಿಟ್ಟು ಈಚೆ ಬಂದಿರುತ್ತೆ ನಾವು ಅದನ್ನು ಹೀಗೆ ನೀರಲ್ಲಿ ತೊಳೆದಾಗ ಅದು ಹೊರಟೋಗುತ್ತೆ ಬಿಡಿಸಿ 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 ತೆಳ್ಳಗೆ ಬಿಡಿಸಿ ಬಿಡಿಸಿ ನಾವು ನೀರಲ್ಲಿ ಬಿಟ್ಟಾಗ ಅದು ಹೊರಟೋಗುತ್ತೆ ಗೊತ್ತಾಗುತ್ತೆ ಆಮೇಲೆ ನೀರಲ್ಲಿ ಅಲಸಿ ಪೇಸ್ಟ್ ಬಂತು ಅಂತ ನೋಡಿರಿ ಈ ಥರ ನಮ್ಮತ್ತೆ ತೊಳಿತಾ ಇದ್ದಾರಲ್ಲ ಆ ಪ್ರೊಸೆಸಲ್ಲಿ ಆ ಮೆಥಡಲ್ಲಿ ತೊಳೆದ್ರೆ ಚೆನ್ನಾಗಿ ಬೇಗ ಸಿಪ್ಪೆ ಹೊರಟೋಗುತ್ತೆ ಎಷ್ಟದು ಗಮ್ ಥರ ಇದೆ ನೋಡಿ ಇದನ್ನು ಉಂಡೆ ಮಾಡೋಕ್ಕೆ ಬರೋ ಅಂಥ ಹಿಟ್ಟನ್ನು ಆಗಿ ನಾವು ಪರಿವರ್ತಿಸ್ಬೇಕು ಹೇಗೆ ಅಂತ ಮುಂದೆ ನೋಡೋಣ ವೀಡಿಯೋನ ಸ್ಕಿಪ್ ಮಾಡಬೇಡಿ ಯಾವ ಥರ ಇದನ್ನು ನಾವು ಉಂಡೆ ಮಾಡಿದ್ವಿ ಅಂತ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ತುಂಬ ಹಳೆಯದಾದಂಥ ಸಾಂಪ್ರದಾಯಿಕವಾಗಿ ಮಾಡುವಂಥ ಈ ರೆಸಿಪಿ ನೀವು ಮಿಸ್ ಮಾಡ್ಕೋಬೋದು ಆ ಕಡೆಯವ್ರಿಗೆಲ್ಲ ಗೊತ್ತಾಗುತ್ತೆ ಬಟ್ ಈ ಕಡೆಯವ್ರಿಗೆಲ್ಲ ಗೊತ್ತಾಗಲ್ಲ ಇದು ನಾವು ಗೋಧಿ ಹುಗ್ಗಿ ಮಾಡಬೇಕಾದ್ರೂ ಕೂಡ ಇದೇ ಥರ ಗೋಧಿನ ರುಬ್ಬಿಟ್ಟು ಸೋಸ್ಬಿಟ್ಟು ಹಾಲು ತೆಗೆದು ಗೋಧಿ ಹುಗ್ಗಿ ಮಾಡೋದು ಗೋಧಿ ಹುಗ್ಗಿದು ಒಂದು ಸಲ ಹಾಕ್ತೀನಿ ರೆಸಿಪಿ ಮೊನ್ನೆನೇ ಮಾಡೋಣ ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ ಮಾಡ್ತೀನಿ ಅದನ್ನು ರೆಸಿಪಿ ಹಾಕ್ತೀನಿ ಇದೇ ಅಂದರೆ ಅದು ಇದು ಇಷ್ಟು ಲೆಂದಿ ಪ್ರೊಸೆಸ್ ಇಲ್ಲ ಅದು ಅದು ಕೂಡ ಸಾಂಪ್ರದಾಯಿಕವಾಗಿ ಹಳೆಯದಾದಂಥ ರೆಸಿಪಿ ಅದು ನೋಡಿ ಎಷ್ಟು ನೈಸಾಗಿ ಬಂದಿದೆ ಇವಾಗ ಗಮ್ಮು ಇವಾಗ ರೆಡಿ ಆಗಿದೆ ಇದು ಈಗ ಇದರಲ್ಲಿ ನಾವು ನೀರಲ್ಲಿ ಚೆನ್ನಾಗಿ ಇದನ್ನು ತೊಳೆದಿದ್ದೀವಲ್ವಾ ಈ ಹಿ ಈ ಗಮ್ಮಲ್ಲಿರೋ ನೀರು ಹೊರಟೋಗ್ಬೇಕು ಈ ನೀರಲ್ಲಿರೋ ಈ ಗಮ್ಮಲ್ಲಿ ಹಿಟ್ಟಲ್ಲಿ ಏನು ನೀರಿನ ಅಂಶ ಇದೆ ಆ ನೀರಿನ ಅಂಶನ ತೆಗಿಬೇಕು ಹೇಗೆ ತೆಗೆಯೋದು ಅಂದರೆ ನೋಡಿ ಈ ಈ ಥರ ಒಂದು ಪಾತ್ರೆಗೆ ಅದನ್ನು ಮೇಲೆ ಈ ಥರ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಒನ್ ಅವರ್ ಬಿಡಬೇಕು ಇದನ್ನು ಇದು ಬಿಟ್ಟಾಗ ನಾವು ಬೇರೆ ಎಲ್ಲ ರೆಡಿ ಮಾಡ್ಕೋಬೇಕು ಅದಕ್ಕೆ ಹಿಂಗೆ ಮಾಡಿ ಬಿಡ್ ಮೊದಲು ಕೊಡಕ್ಕೆ ಹಾಕಿಡೋರು ನಾವು ಚಿಕ್ಕವ್ರಿದ್ದಾಗ ಕೊಡಕ್ಕೆ ಬಾಯಿಗೆ ಈ ಥರ ಹಾಕ್ಬಿಟ್ಟು ಬಿಟ್ಬಿಡೋರು ಅದರಲ್ಲಿರೋ ನೀರೆಲ್ಲ ಹೊರಟೋಗೋದು ಈ ಥರ ಹಾಕಿ ಒಂದು ಪಾತ್ರೆ ಮೇಲೆ ಹಾಕಿ ಅದನ್ನು ಹಾಗೆ ಇಡಬೇಕು ನಾವು ಇವಾಗ ಬೇರೆ ಕೆಲಸ ಮಾಡ್ಕೋಬೇಕು ಆವಾಗೇನಾಗುತ್ತೆ ಇದರಲ್ಲಿರೋ ಸ್ವಲ್ಪ ನೀರಿನ ಅಂಶ ಏನಿದೆ ಅದೆಲ್ಲ ಇಳಿದು ಹೊರಟೋಗುತ್ತೆ ಆಮೇಲೆ ನಾವು ಇದನ್ನು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಇವಾಗ ನಾವು ಇದನ್ನು ಅಳ್ಕೊ ಅಳಿತಾ ಇದ್ದಾರೆ ಇವಾಗ ಅದು ನೀರು ಇಳಿದಿದೆ ಇಳಿದ ಮೇಲೆ ಇದನ್ನು ಅಳತೆ ಮಾಡ್ಕೋತಾ ಇದ್ದಾರೆ ಈ ಲೋಟದಲ್ಲಿ ಒಂದು ಲೋಟ ಇದೆ ಇದು ಹಿಟ್ಟು ಇಷ್ಟನ್ನೇ ಇವಾಗ ಚಿರೋಟಿ ರವೆ ತೊಗೋಬೇಕು ಅದಕ್ಕೆ ಇದನ್ನು ಹಿಟ್ಟನ್ನು ಅಳತೆ ಮಾಡ್ಕೋಬೇಕು ಇದರಲ್ಲಿ ಅಳತೆ ಇಂಪಾರ್ಟೆಂಟು ಇದಕ್ಕೆ ನಾವು ಚಿರೋಟಿ ರವೆನ ಇದ್ದೀವಿ ಅಷ್ಟೇನೆ ಆ ಹಿಟ್ಟು ಎಷ್ಟಿತ್ತು ಅಷ್ಟು ಚಿರೋಟಿ ರವೆ ತಗೊಂಡು ನೋಡಿರಿ ಇಷ್ಟಿತ್ತಲ್ವ ಚಿರೋಟಿ ಇದು ಹಿಟ್ಟು ಇಷ್ಟನೇ ಚಿರೋಟಿ ರವೆ ತಗೊಂಡು ಏನು ಮಾಡ್ತಾರೆ ಅಂತ ನೋಡೋಣ ಇದಕ್ಕೊಂದು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಇದನ್ನು ಇವಾಗ ಚಿರೋಟಿ ರವೆನ ನೆನೆಯೋದಕ್ಕೆ ಬಿಡ್ತಾರೆ ದುಂಡು ಮಾಡಿಬಿಟ್ಟು ಅದನ್ನು ಟೈಟಾಗಿ ಮಾಡಿ ಇವಾಗ ಎಣ್ಣೆ ಹಚ್ಚಿ ಅದಕ್ಕೆ ಎಣ್ಣೆ ಕಲಿಸ್ಬಿಟ್ಟು ಅದನ್ನು ದುಂಡು ಮಾಡಿ ಸ್ವಲ್ಪ ನೆನೀಲಿ ಅಂತ ಇಡ್ತಾರೆ ಇದನ್ನು ನಾವು ಆ ಹಿಟ್ಟು ಜೊತೆ ಕಲಿಸ್ಬೇಕು ಚೂರು ಎಣ್ಣೆ ಹಾಕ್ ಇವಾಗ ಇದನ್ನು ಫಸ್ಟು ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಪಾತ್ರ ಮೇಲೆ ನೀರು ಇಳಿಲಿ ಅಂದ್ಬಿಟ್ಟಿದ್ವಲ್ಲ ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದ್ರ ಮೇಲೆ ಈ ಥರ ಮಾಡಿದ್ರೆ ಇನ್ನೂ ಚೂರು ಚಾರು ನೀರು ಉಳ್ದಿರುತ್ತಲ್ಲ ನೀರಿನಂಶ ಅದೆಲ್ಲ ಹೊರಟೋಗುತ್ತೆ ಒಟ್ಟು ಇದರಲ್ಲಿರೋ ನೀರಿನ ಅಂಶನೆಲ್ಲ ತೆಗೆದುಬಿಟ್ಟು ಈ ಥರ ಒಂದು ಕಾಟನ್ ಬಟ್ಟೆಗೆ ಕಾಟನ್ ಬಟ್ಟೆನ ಕಾಲ್ ಮೇಲೆ ಹಾಕ್ಕೊಂಡು ಈ ಥರ ನಾವು ತಟ್ಟಿದ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ ಆಮೇಲೆ ಇದನ್ನು ಚಿರೋಟಿ ರವೆ ಜೊತೆ ಕಲಿಸ್ಬೇಕು ಇದು ಒಂದು ದೊಡ್ಡ ಸಾಹಸ ಯಾಕೇಳಿ ಇದು ನೋಡಿದರೆ ಗಮ್ ಥರ ಇದೆ ಚಿರೋಟಿ ರವೆ ನೋಡಿದ್ರೆ ಒಂದು ಹತ್ತು ನಿಮಿಷ ಎಣ್ಣೆನ ಹಾಕಿ ಅವರು ಹಿಂಗೆ ಮುಚ್ಚಿಟ್ಟಿದ್ರು ಅದು ಅಲ್ಲಿವರೆಗೂ ಇದನ್ನು ನೀರು ಇದನ್ನು ನೀರಿನಂಶ ತೆಗೆದ್ರು ಈಗ ಇದು ಎರಡೂ ಮಿಕ್ಸ್ ಮಾಡಬೇಕು ಇದೇ ಒಂದು ದೊಡ್ಡ ಸಾಹಸದ ಕೆಲಸ ಇವಾಗ ಹೇಳಿ ಇದು ರವೆ ಅದು ಅಂಟು ಎರಡನ್ನೂ ನೋಡಿ ಇವಾಗ ಎರಡು ಹೆಂಗೆ ಮಿಕ್ಸ್ ಆಗುತ್ತೆ ಅದೇ ಅದೇ ಇಂಪಾರ್ಟೆಂಟು ಎರಡನ್ನೂ ನಾವು ಇವಾಗ ಈ ಥರ ಮಿಕ್ಸ್ ಮಾಡಿ ನೆನೆಯೋದಕ್ಕೆ ಇದನ್ನು ಮಿಕ್ಸ್ ಮಾಡಿ ನೆನೆಯೋದಕ್ಕೆ ನಾವು ಎರಡು ತಾಸು ಇಡಬೇಕು ಒಂದು ತಟ್ಟೆ ಮುಚ್ಚಿಟ್ಟು ಎರಡು ತಾಸು ಇಡಬೇಕು ಇದನ್ನು ಇಟ್ಬಿಟ್ಟು ಆಮೇಲೆ ಅದನ್ನು ಕುಟ್ಟಬೇಕು ನಾವು ಹೋಳಿಗೆ ಮಾಡೋವಾಗ ಕಣಕ ಕೊಡ್ತೀವಲ್ಲ ಆ ಥರ ಕಲ್ಲಲ್ಲಿ ಅಥವಾ ಒಂದು ಕೆಲಿ ಅಥವಾ ಹಾರೆಯಲ್ಲಿ ಅಥವಾ ಏನೋ ಒಂದು ಇರುತ್ತಲ್ಲ ಮನೇಲಿ ಕುಟ್ಟೋಕೆ ಅಂತ ಅದರಲ್ಲಿ ಕುಟ್ಟಬೇಕು ಕುಟ್ಟಿನ ಮೇಲೆ ಒನ್ ಅವರ್ ಇಡಬೇಕು ಒಟ್ಟು ಮೂರು ತಾಸು ನೆನೆಸಿಡಬೇಕು ನೋಡಿ ಇದು ಮಿಕ್ಸ್ ಆಗ್ತಾ ಇಲ್ಲ ಯಾವ ಥರ ಅವರು ರೆಡಿ ಮಾಡಿ ಇದ್ದಾರೆ ಮಿಕ್ಸ್ ಮಾಡ್ತಾ ಇದ್ದಾರೆ ಮಿಕ್ಸ್ ಮಾಡೋಕ್ಕೆ ಎಷ್ಟು ಹರಸಾಹಸ ಮಾಡಬೇಕು ಇದಕ್ಕೆ ಅದನ್ನ ಮಧ್ಯದಲ್ಲಿ ಅದನ್ನೆಲ್ಲ ಸೇರಿಸ್ಬಿಟ್ಟು ಸ್ಟಫಿಂಗ್ ಥರ ಇದ್ದಾರೆ ಯಾಕೆ ಹೇಳಿ ಇದರಲ್ಲಿರೋ ನೀರಿನ ಅಂಶನೆಲ್ಲ ಚಿರೋಟಿರವೇ ಎಳ್ಕೊಳ್ಳುತ್ತೆ ಮತ್ತು ಆಲ್ರೆಡಿ ಇವರು ಅದಕ್ಕೆ ಎಣ್ಣೆ ಹಾಕಿ ಕಲಸಿಟ್ಟಿದ್ದಾರೆ ಕಲಸಿ ಒಂದು ತ್ರೀ ಫೋರ್ ಮಿನಿಟ್ಸ್ ನೆನೆಸಿದ್ರು ಅಷ್ಟೇ ಈಗ ಇದ್ರ ಜೊತೆಗೆ ಅದು ನೆಂದಾಗ ಅದು ನೆನ್ಕೊಳ್ಳುತ್ತೆ ನೆಂದಾದಮೇಲೆ ಎರಡು ಸೇರಿ ಕುಟ್ಟಿದಾಗ ಆ ರವೆ ಅದರಲ್ಲಿ ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಹಂಗೆ ಮಾಡೋದು ನೋಡಿ ಈ ಥರ ಮಾಡಿ ಎರಡು ತಾಸು ಇಟ್ಟು ಆಮೇಲೆ ಇದನ್ನು ಈ ಥರ ನಾನು ಒಂದು ಹ್ಯಾಮರ್ನ ಚೆನ್ನಾಗಿ ತೊಳ್ಕೊಂಬಿಟ್ಟು ಅದಕ್ಕೆ ನಾನು ತುಪ್ಪ ಸಾವ್ರುಬಿಟ್ಟು ಇದ್ದೀನಿ ತುಪ್ಪ ಸವರಿ ಅದು ಹ್ಯಾಮರ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತುಪ್ಪ ಸವರಿದರೆ ಅದು ಹತ್ಕೊಳ್ಳಲ್ಲ ಅಂತ ಬಿಟ್ಟು ನೋಡಿ ಈ ಥರ ನಾವು ಚೆನ್ನಾಗಿ ಕಲ್ಲು ಮೇಲೆ ಕುಟ್ಬೇಕು ಅಥವಾ ಎಣ್ಣೆ ಹಾಕ್ಕೊಂಡ್ರೂ ಆಯಿತು ತುಪ್ಪ ಹಾಕ್ಕೊಂಡ್ರೂ ಆಯಿತು ನೋಡಿ ಯಾವ ಥರ ಹೆಚ್ಚಿರೋಟಿರೋ ಅದರಲ್ಲಿ ಆಗಿ ಚೆನ್ನಾಗಿ ಹಿಟ್ಟು ರೆಡಿ ಆಗ್ತಾ ಇದೆ ಅಂತ ಗಮನಿಸಿ ಈ ಥರ ಚೆನ್ನಾಗಿ ಕುಟ್ಟೋಕ್ಕೆ ಹ್ಯಾಮರ್ ಹಾಕಿ ತೊಗೊಂಡಿದ್ದೀನಿ ಅಂದರೆ ಹಿಡ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ ನಮಗೆ ಕಲ್ಲಾದರೆ ನಮ್ಮದು ಎಣ್ಣೆ ಕೈ ಆಗಿರೋದ್ರಿಂದ ಜಾರುತ್ತೆ ನಾನು ಉದ್ದಿನ ಹಿಟ್ಟನ್ನು ಹಪ್ಪಳ ಮಾಡುವಾಗ ಇದರಲ್ಲೇ ಕುಟ್ಟಿದ್ದೆ ನಾನು ತುಂಬ ಚೆನ್ನಾಗಿ ಈಸಿಯಾಗಿ ಬರುತ್ತೆ ಇದನ್ನು ನಾನು ಅಡುಗೆ ಮನೆಗೆ ಇಟ್ಕೊಂಬಿಟ್ಟಿದ್ದೀನಿ ಹ್ಯಾಮರ್ ನಾ ಮತ್ತೆ ಕೊಡೋದಿಲ್ಲ ಅವರಿಗೆ ಕೆಲಸ ಮಾಡೋದಕ್ಕೆ ಯಜಮಾನ್ರಿಗೆ ಕೊಡೋದಿಲ್ಲ ಬೇರೆ ಏನಾದರೂ ಇದ್ದರೆ ಅವ್ರು ಬೇರೆ ಹ್ಯಾಮರ್ ಕೊಟ್ಟಿದ್ದೀನಿ ಅವ್ರಿಗೆ ಅವ್ರು ಇಟ್ಕೊಂಡಿದ್ದಾರೆ ಇದನ್ನು ನಾನು ಇಟ್ಕೊಂಡಿದ್ದೀನಿ ಅಡುಗೆ ಮನೆಗೆ ನೀಟಾಗೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇವಾಗ ನೋಡಿ ಕುಟ್ಟೋದು ಹದ ಹೇಗೆ ಅಂದರೆ ಈ ಥರ ಗುಳ್ಳೆ ಬರುತ್ತೆ ಕುಟ್ಟಿದಾಗ ಅದೇ ಇಂಪಾರ್ಟೆಂಟು ಈ ಕುಟ್ಟೋವಾಗ ಆ ಥರ ಗುಳ್ಳೆ ಬಂದರೆ ಇದು ರೆಡಿಯಾಗಿದೆ ಹಿಟ್ಟೆ ಹಿಟ್ಟು ಅಂತ ತೋರಿಸಿದ್ರು ನೋಡಿರಿ ಅತ್ತೆ ತೋರಿಸಿದ್ರು ಇವಾಗ ಮತ್ತೆ ತೋರಿಸ್ತಾರೆ ಈ ಥರ ಕುಟ್ಟವಾಗ ಒಂದು ಗುಳ್ಳೆ ಥರ ಬರುತ್ತೆ ನೋಡಿ ಇಲ್ಲಿ ಬರ್ತಾ ಇದೆ ಇಲ್ಲೊಂದು ಸೈಡ್ಗೆ ನೋಡಿ ಇಲ್ಲೊಂದು ಬಂತು ಆ ಥರ ಆವಾಗ ಇದು ಹಿಟ್ಟು ರೆಡಿಯಾಗಿದೆ ಚಿರೋಟಿ ರವೆ ಇದ್ರ ಜೊತೆ ಮಿಕ್ಸ್ ಆಗಿದೆ ಅಂತ ಅರ್ಥ ಈಗ ಇದನ್ನು ಮತ್ತೆ ಒನ್ ಅವರ್ ನಾವು ಮುಚ್ಚಿಡಬೇಕು ಮೊದಲು ಚಿರೋಟಿ ರವೆ ಕಲಿಸಿದಾಗ ಎರಡು ತಾಸು ಕುಟ್ಟಿನ ಮೇಲೆ ನೋಡಿ ಇಲ್ಲೊಂದು ಗುಳ್ಳೆ ಬಂದಿದೆ ಕುಟ್ಟಿನ ಮೇಲೆ ಒಂದು ತಾಸು ಒಟ್ಟು ಮೂರು ತಾಸು ನೆನೆಸಿಡಬೇಕು ಆಮೇಲೆ ಇದನ್ನು ಗುಳ್ಳೆ ಒಂದಿಷ್ಟಿಷ್ಟು ಇಷ್ಟಿಷ್ಟು ಹರಿದ್ಬಿಟ್ಟು ನಾವು ಎಣ್ಣೆಯಲ್ಲಿ ಕರಿಬೇಕು ಅದನ್ನು ಯಾವ ಥರ ಅಂತ ನೋಡೋಣ ನೋಡಿ ಮೂರು ತಾಸು ಆಗಿದೆ ಮೂರು ತಾಸು ಆದಮೇಲೆ ನಾವು ಈ ಥರ ಚಿಕ್ಕ 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 ಚಿಕ್ಕದಾಗಿ ಬಾಲ್ ಮಾಡಿಕ್ಕೋಬೇಕು ಇದು ಕೈಗೆ ಅಂಟುತ್ತೆ ಗಮ್ ಅಂದರೆ ಸೇಮ್ ಗಮ್ಮೇನೆ ಇದು ಗಮ್ ಅಂಟೋದ್ರಿಂದ ಒಂಚೂರು ಮೈದಾ ಹಿಟ್ಟು ಸೈಡ್ಗೆ ಹಾಕ್ಕೊಂಡು ಹಿಂಗೆ ಕೈಗೆ ಅಂಟಿಸ್ಕೊಂಡು ಎಣ್ಣೆ ಕೈಗೆ ಹಚ್ಕೊಂಡಿದ್ದೀವಿ ಮತ್ತು ಮೈದಾ ಹಿಟ್ಟನ್ನು ಒಂಚೂರು ಹಿಂಗೆ ಕೈಗೆ ಹಚ್ಕೊಂಡ್ರೆ ನಾವು ಅದು ಬಿಡ ಬಿಡುತ್ತೆ ಹಿಟ್ಟು ಈ ಥರ ನಾವು ಬಾಲ್ ಮಾಡಿಟ್ಕೋಬೇಕು ಊರಿಂದ ನಮ್ಮ ಒಂಜಾಕ್ಷತೆ ರೇಖಾತೆ ಸುವರ್ಣತೆ ಎಲ್ಲ ಬಂದಿದ್ರಲ್ಲ ಮಾಡ್ತಾಯಿದ್ದಾರೆ ಈ ಥರ ಗುಳ್ಳಿ ಹರಿದು ನಮ್ಮ ಸುವರ್ಣತೆ ಕರಿತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಓಕೆ ಇವಾಗ ತುಂಬ ಲೆಂದಿಯಾಗಿರೋವಂಥ ವೀಡಿಯೋ ತುಂಬ ಮಾತಾಡಿದ್ದೀನಿ ಬ್ರೇಕ್ ತೊಗೊಂಡು ಕೂಡ ಮಾತಾಡಿದ್ದೀನಿ ಒಂದು ಅವರು ಚಿಕ್ಕ ಬಾಂಡ್ಲಿನಲ್ಲಿ ಒಂದು ಮೊದಲು ಹಾಕಿ ನೋಡಿದ್ರು ಎಣ್ಣೆ ಕಾದಿದೆಯಾ ಸರಿಯಾಗಿ ಅಂತ ಅದು ಚೆನ್ನಾಗಿ ಬಂದಮೇಲೆ ಇವಾಗ ಎಣ್ಣೆ ಹಾಕ್ತಾರೆ ನೋಡಿ ಎಣ್ಣೆಯಲ್ಲಿ ಹಾಕೋವಾಗ ಕೂಡ ಅದು ನಮಗೆ ಕೈಗೆ ಬಿಡೋದಿಲ್ಲ ನಿಧಾನಕ್ಕೆ ಒಂದು ಒಂದೇ ಹದವಾದ ಉರಿನ ಇಟ್ಕೊಂಡು ನೋಡಿ ಈ ಥರ ಉರಿ ಇಟ್ಕೊಂಡಿದ್ದಾರೆ ಮೀಡಿಯಮ್ ಹೈ ಇಟ್ಕೊಂಡಿದ್ದಾರೆ ಉರಿನ ಇಟ್ಕೊಂಡು ನೋಡಿ ಯಾವ ಥರ ಗುಳ್ಳೆ ಬರ್ತಾಯಿದೆ ಇದರಲ್ಲಿ ಇನ್ನೂ ಏನೇನೋ ಇದೆ ಏನೇನಿದೆ ಹೇಳಿ ಯಾರಾದರೂ ಬಂದರೆ ಆದರೆ ಈ ಥರ ಗುಳ್ಳೆ ಈ ಉಂಡೆ ಬರೋಲ್ಲ ಕರ್ದಿದ್ದು ಗುಳಿಗೆ ಬರಲ್ಲ ಚಟ್ಟ ಬಿದ್ದುಬಿಡತ್ತೆ ಅಂದರೆ ಹಿಂಗೆ ಆಗಿಬಿಡತ್ತೆ ಚಟ್ಟ ಬೀಳೋದು ಅಂದರೆ ಆಗಿಬಿಡೋದು ಗುಳಿ ಚೆನ್ನಾಗಿ ಉಬ್ಬೋದಿಲ್ಲ ಇದು ಆ ಥರ ಎಲ್ಲ ಇದೆ ಇದರಲ್ಲಿ ನಮ್ಮ ಅವ್ವರಿದ್ದಾಗೆಲ್ಲ ಆ ಥರ ಹೇಳ್ತಿದ್ರು ಮತ್ತು ನೀರು ಹಾಕ್ಕೊಂಡಿರಬಾರ್ದು ಇದನ್ನ ಮಾಡೋವಾಗ ಹಪ್ಪಳ ಮಾಡೋವಾಗೆಲ್ಲ ಮಾಡ್ತೀವಲ್ಲ ಆ ಥರ ನೀರು ಹಾಕ್ಕೊಂಡಿರಬಾರ್ದು ಮತ್ತು ಯಾರಾದರೂ ಬಂದರೆ ದೃಷ್ಟಿ ಅಯ್ಯೋ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಗುಳಿಗೆ ಅಂತ ಹೇಳಿಬಿಟ್ರೆ ನಾವೇನೇನೆ ಕೆಟ್ಟೋಗಿಬಿಡ್ತೆ ಗುಳಿಗೆ ಈ ಥರ ಬರಲ್ಲ ಉಬ್ಬಲ್ಲ ಅಂತ ಹೇಳೋರು ನಮ್ಮ ಅವನ ಕಾಲದಲ್ಲೆಲ್ಲ ಬಟ್ ಈಗೂ ಅದನ್ನು ಮಾಡೋರೆಲ್ಲ ನಡೆಸೋರೆಲ್ಲ ನಡೆಸ್ತಾರೆ ನಡೆಸದೇ ಇರೋರು ನಡೆಸೋಲ್ಲ ಅವರವ್ರ ಅಭಿಪ್ರಾಯ ಅವರವರ ಅನುಭವದ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕೋಸ್ಕರ ಅದನ್ನು ನಾನೇನು ಹೋಗಲ್ಲ ಇರೋ ವಿಚಾರನ ಹೇಳಿದೆ ಅಷ್ಟೇನೇನೆ ಇವಾಗ ಈ ಥರ ಫ್ರೈ ಮಾಡಿ ಚೆನ್ನಾಗಿ ಹೊತ್ತು ನೋಡಿ ಕೆಂಪಗಾಗೋತನ ತುಂಬ ಕೆಂಪಿಗೆ ಬೇಡ ಸ್ವಲ್ಪ ಅದು ಫ್ರೈ ಆಗಬೇಕು ಅಷ್ಟೇನೇನೆ ಫ್ರೈ ಆದಮೇಲೆ ಅವರು ಎಷ್ಟೊತ್ತಿಗೆ ತೆಗಿತಾರೆ ನೋಡೋಣ ಆ ಈ ಥರ ಕರೆದಿಟ್ಕೊಂಡ್ರೆ ಇವಾಗ ಗುಳಿಗೆ ರೆಡಿ ಆಯಿತು ಕರ್ದಿದ್ರ ಗುಳಿಗೆ ರೆಡಿ ಆಯಿತು ಮತ್ತು ಇದನ್ನು ಉಂಡೆ ಕಟ್ಟಬೇಕು ಆಯಿತಾ ಇದು ಸಪ್ಪೆ ಗುಳಿಗೆ ಇರುತ್ತೆ ಇದರಲ್ಲಿ ಉಪ್ಪು ಇರೋಲ್ಲ ಖಾರ ಇರಲ್ಲ ಏನೂ ಇರಲ್ಲ ಸಪ್ಪೆ ಗುಳಿಗೆ ಇವಾಗ ರೆಡಿ ಆಯ್ತಿದು ಇವಾಗ ಕರ್ದಾದ್ಮೇಲೆ ಇದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ಕೋಬೇಕು ಆಮೇಲೆ ನಮ್ಮ ಕೈ ಫ್ರೀ ಆದಾಗ ಇದನ್ನು ಉಂಡೆ ಕಟ್ಟಬೇಕು ಅದು ಒಂದು ಪ್ರೊಸೆಸ್ ಉಂಡೆ ಕ ಕಟ್ಟೋದು ಮಾಮೂಲಿ ನಿಮಗೆಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಪಾಕ ಮಾಡಿ ಉಂಡಾಕಿ ಉಂಡೆ ಹೇಗೆ ಕಟ್ಟೋದು ಅಂತ ಪಂಚಮಿನಲ್ಲಿ ಎಲ್ಲರೂ ಕಟ್ತಾ ಇರ್ತೀರ ಮಾಡ್ತಾ ಇರ್ತೀರಲ್ವಾ ಅದೇ ಥರ ನೋಡಿ ಈ ಥರ ರೆಡಿಯಾಗಿದೆ ಇಷ್ಟು ಮೇಲೆ ಇವನ್ನ ಗುಳಗಿನ ಒಂದು ಕಡೆ ತೆಗ್ದಿಟ್ಕೋಬೇಕು ತೆಗ್ದಿಟ್ಕೊಂಡಾದಮೇಲೆ ನಾನು ಇನ್ನೊಂದು ನಿಮಗೆ ಇನ್ನೊಂದು ಟ್ರಿಪ್ ಹಾಕಿ ತೋರಿಸ್ತಾರೆ ನೋಡಿ ಈ ಥರ ಬಟ್ ಸ್ವಲ್ಪ ಪೇಶನ್ಸಿಂದ ಮಾಡಿದ್ರೆ ತುಂಬ ರುಚಿ ರುಚಿಯಾದಂತಹ ಉಂಡೆ ಬುಳಟ್ಕೆ ಉಂಡೆ ರೆಡಿ ಆಗುತ್ತೆ ನೋಡೋರಿಗೆ ತುಂಬ ತಲೆ ಕೆಟ್ಟೋಗಿರ್ಬೋದು ಅಂದ್ಕೊತೀನಿ ಇಷ್ಟೆಲ್ಲ ರಾಮಾಯಣ ಮಾಡಬೇಕಾ ಅಂತ ಅಂಗಡಿನಲ್ಲಿ ಸಿಕ್ಕಲ್ವಾ ಅಂತ ನೀವು ಕೇಳ್ಬೋದು ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ರಾಣೆಬೆನ್ನೂರು ಆ ಸೈಡೆಲ್ಲ ಅಂಗಡಿನಲ್ಲಿ ಸಿಗುತ್ತೆ ಯಾರೋ ಮನೇಲಿ ಮಾರಿ ಮಾಡಿ ಮಾರ್ತಾರೆ ಅಂತ ಹೇಳ್ತಾರೆ ಬಟ್ ನಾನು ತಿಂದು ನೋಡಿಲ್ಲ ಅಂಗಡಿಯಿಂದ ತೊಗೊಂಡು ಬಂದು ನಾನು ನಾವು ತಿಂದು ನೋಡಿಲ್ಲ ನಾನು ಗೊತ್ತಿಲ್ಲ ನನಗೆ ಬ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಸಿಕ್ಕಿದ್ದು ನಾನು ನೋಡಿಲ್ಲ ನಾನು ತಿಂದು ನೋಡಿಲ್ಲ ರುಚಿನೂ ಗೊತ್ತಿಲ್ಲ ಮನೇಲಿ ಮಾಡಿದ್ದು ತಿಂದೆ ಗೊತ್ತು ಈಗ ನೋಡಿ ಬೆಲ್ಲನ ಹಾಕ್ಬಿಟ್ಟು ಅರ್ಧ ಕೆ ಜಿ ಬೆಲ್ಲ ತೊಗೊಂಡು ಒಂದು ಚಿಕ್ಕ ಗ್ಲಾಸಲ್ಲಿ ಕಾಫಿ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ರು ಒಂದು ಅರ್ಧ ಗ್ಲಾಸು ಹಾಕ್ಕೊಂಡು ಇವಾಗ ಪಾಕ ಮಾಡೋಕ್ಕೆ ಇಟ್ಟಿದ್ದಾರೆ ಈ ಗುಳಿಗೆ ರೆಡಿಯಾಗಿದೆ ಈ ಗುಳಿಗೆ ಮೇಲೆ ಇವಾಗ ಏನೇನು ಹೇಗೆ ಉಂಡೆ ಕಟ್ತಾರೆ ಅಂತ ನೋಡೋಣ ಈ ಪ್ರೊಸೆಸ್ ನೋಡೋಣ ಇವಾಗ ಒಂದು ಮುಕ್ಕಾಲು ಭಾಗ ಆಗೋಯ್ತು ಪ್ರೊಸೆಸ್ಸು ನಾವು ಮೈದಾ ಹಿಟ್ಟಿನ ಒಂದು ಪ್ರಯೋಗ ಮಾಡಿದ್ವಿ ಈಗ ಇವಾಗ ಹಾಕಿರೋ ಗುಳಿಗೆ ಅದು ಚಿಕ್ಕದು ಚಿಕ್ಕದು ಗುಳಿಗೆ ಹಾಕೋದ್ವಲ್ಲ ಈಗ ಬೇರೆ ಇಟ್ಟಿದ್ವಿ ಅದನ್ನು ಅದು ಮೈದಾ ಹಿಟ್ಟಿನ ಒಂದು ಟ್ರಯಲ್ ನೋಡೋಣ ಅಂತ ಒಂದು ಮೈದಾ ಹಿಟ್ಟು ಕಲಸಿಬಿಟ್ಟು ಮಾಡಿದ್ದೆ ಅದು ನೋಡ್ತೀನಿ ಅದು ವೀಡಿಯೋ ಮಾಡೋಕ್ಕಾದರೆ ಅದು ಹಾಕೋದಾದರೆ ಹಾಕ್ತೀನಿ ಮಾಡಿದ್ದೆ ಬಟ್ ಅದು ಸಂಪೂರ್ಣ ಆ ಗುಳಗಿನ ಇದರಲ್ಲೇ ಮಿಕ್ಸ್ ಮಾಡಿಬಿಟ್ಟಿದ್ವಿ ಚಿಕ್ಕ ಚಿಕ್ಕ ಗುಳಿಗೆ ನಾನು ಹಾಕಿದ್ನಲ್ಲ ಅದೇನೇ ಅದು ಮೈದಾ ಹಿಟ್ಟನ್ನು ಕಲಿಸ್ಬಿಟ್ಟು ಪೂರಿ ಥರ ಅದನ್ನು ಟ್ರಯಲ್ ಮಾಡಿ ನೋಡಿದ್ವಿ ಸ್ವಲ್ಪ ಇವಾಗ ನೋಡಿ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ತುಪ್ಪನ ಕರಗಿಸ್ಕೊಂಡು ಗುಳಿಗೆ ಇದೆಯಲ್ಲ ಸಪ್ಪೆ ಗುಳಿಗೆ ಅದ್ರ ಮೇಲೆ ಹಾಕ್ತಾರೆ ಒಂದು ಎರಡು ಚಮಚ ತುಪ್ಪ ತೊಗೊಂಡು ಕರಗಿಸಿ ಇದ್ರ ಮೇಲೆ ಗುಳಿಗೆ ಮೇಲೆ ಹಾಕ್ತಾರೆ ಇವಾಗ ಅದು ಒಂದು ಘಮ ಬರಲಿ ಅಂತ ಹಾಕ್ತಾರೆ ಉಂಡೆ ತುಂಬ ಆಗುತ್ತೆ ಅಂತ ತುಪ್ಪನ ಹಾಕ್ಬಿಟ್ಟು ಪುಟಾಣಿ ಹಿಟ್ಟು ಮಾಡಿಟ್ಕೊಬೇಕು ಒಂದು ಅಂದಾಜು ಒಂದು ಅರ್ಧ ಕೆ ಜಿ ಅಷ್ಟು ಮಾಡಿಟ್ಟಿದ್ದೀನಿ ನಾನು ಎಷ್ಟು ಬೇಕಷ್ಟು ಉಪಯೋಗ ಮಾಡ್ಕೋತಾರೆ ಈ ಥರ ಚೆನ್ನಾಗಿ ತುಪ್ಪನ ಅದಕ್ಕೆ ಕಲಿಸ್ತಾರೆ ಕಲಿಸ್ಬಿಟ್ಟು ಇವಾಗ ಈ ಕಡೆ ಪಾಕ ರೆಡಿ ಆಗ್ತಾ ಇದೆ ಇವರು ಪಾಕ ಯಾವ ಥರ ತೆಗಿತಾರೆ ಅಂತ ನೋಡೋಣ ಇವಾಗ ಇವರು ನೀರಲ್ಲಿ ಹಾಕಿ ನೋಡಿದಾಗ ಅದು ಗುಂಡ್ಗಾಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇವ್ರು ಹೇಗೆ ತೆಗಿತಾರೆ ಅಂತ ನೋಡೋಣ ಇವಾಗ ಸ್ವಲ್ಪ ದುಂಡಿಗೆ ಇದೆ ನೋಡಿ ಕೈಗೆ ಬಂದ್ಬಿಡ್ತು ಕೈಗೆ ಬಂದ್ಬಿಡ್ತು ಬೇಗ ಬಂದಿದೆ ಪಾಕ ಇವಾಗ ಇದನ್ನು ಪಾಕ ಹಾಕ್ಬಿಟ್ಟು ಪುಟಾಣಿ ಹಿಟ್ಟು ಹಾಕ್ಬಿಟ್ಟು ಗಸಗಸೆ ಒಣಶುಂಠಿ ಪುಡಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ನೋಡಿ ಈ ಥರ ಬಂದಿದೆ ಕೈಗೆ ಬರೋ ಅಷ್ಟು ಪಾಕ ಹಾಕಬೇಕು ನೀರಿಗೆ ಹಾಕಿದಾಗ ಹೇಳೋದ್ನಲ್ಲ ಗಸಗಸೆ ಒಣಶುಂಠಿ ಪುಡಿ ಮತ್ತು ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಮತ್ತಿದಕ್ಕೇನು ಡ್ರೈ ಫ್ರೂಟ್ಸ್ ಏನು ಆಗಿಲ್ಲ ಇನ್ನೊಂದು ಸಲ ತೋರಿಸ್ತಾ ಇದ್ದಾರೆ ಓಕೆ ಕೈಗೆ ಬರುತ್ತೆ ಪಾಕ ನೀರಿಗೆ ಹಾಕಿದ್ರೆ ಈ ಥರ ಕೈಗೆ ಬರುತ್ತೆ ಇಷ್ಟ ಆದರೆ ಸಾಕು ಅಂದ್ಕೊಳ್ತೀನಿ ಇವಾಗ ಇದನ್ನು ಅದ್ರ ಮೇಲೆ ಹಾಕ್ಬಿಟ್ಟು ಅವರು ಇನ್ನೊಂದು ಚೂರು ಕುದೀಲಿ ಅಂದ್ಬಿಟ್ಟು ಯಾವಾಗಲೂ ಪಾಕ ಚೆನ್ನಾಗಿ ಕುದಿಬೇಕಂತೆ ಅದಕ್ಕೆ ಒಂದು ಸ್ವಲ್ಪ ನೀ ಅಂದರೆ ಬೇಗ ಏರಾಗ್ಬಿಡ್ಬಾರ್ದು ಅಂತ ಗಸಗಸೆ ಹುರ್ಕೋತಾ ಇದ್ದಾರೆ ಗಸಗಸೆನ ಸ್ವಲ್ಪ ಪುಡಿ ಮಾಡೋಕ್ಕೆ ಹಾಕ್ಕೊಂಡು ಸ್ವಲ್ಪನ ಮೇಲೆ ಉದುರಿಸ್ಕೊಳ್ಳೋದು ಅರ್ಧ ಇಲ್ಲಿ ಒಂದು ಸ್ವಲ್ಪ ಕಸಗಸೆ ಪುಡಿ ಸ್ವಲ್ಪ ಶುಂಠಿ ಪುಡಿ ಡ್ರೈ ಜಿಂಜರ್ ಪೌಡರು ಮತ್ತು ಒಣಕೊಬ್ರಿ ನೋಡಿರಿ ಒಣ್ಕೊಬ್ರಿ ಹೇಳೋದು ಮಾಡ್ತಿದ್ದೆ ಒಣ್ಕೊಬ್ರಿ ಅಂದರೆ ನೀವು ರುಬ್ಬಕ್ಕೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಬೋದು ಮತ್ತು ಉಂಡೆ ಮಾಡಿದ ಮೇಲೆ ಒಣ್ಕೊಬ್ರಿನಲ್ಲಿ ಸ್ವಲ್ಪ ಉರುಳಾಡಿಸಿ ಎತ್ಕೊಂಡ್ರೆ ಮೇಲೆ ಕೊಬ್ಬರಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟಿಗೆ ಒಳಗಡೆನೂ ಸ್ವಲ್ಪ ಇರುತ್ತೆ ನೋಡಿರಿ ಈ ಥರ ಪಾಕ ಹಾಕ್ಕೊಂಡು ಈ ಪಾಕ ಹಾಕಿದ ಮೇಲೆ ಇವರು ಪುಟಾಣಿ ಹಿಟ್ಟು ಹಾಕ್ತಾರೆ ಅಂತ ಅಂದ್ಕೊತೀನಿ ಪಾಕ ಹಾಕಿ ಅದಕ್ಕೆಲ್ಲ ಹತ್ತಿಸ್ತಾ ಇದ್ದಾರೆ ಅದು ಪಾಕ ಎಲ್ಲ ಹತ್ಕೋಬೇಕಲ್ಲ ಗುಳಿಗೆಗೆ ಇಲ್ಲಾಂದರೆ ಗುಳಿಗೆ ದುಂಡಿಗೆ ಉಂಡೆ ಆಗೋಲ್ಲ ತುಂಬ ಕಷ್ಟ ಈ ಮಾಡೋವಾಗ ಉಂಡೆ ಮಾಡೋವಾಗ ಬೇರೆ ಎಲ್ಲ ಬೇಗ ಬೇಗ ಉಂಡೆ ಆಗಿಬಿಡುತ್ತೆ ಇದು ಮಾತ್ರ ಉಂಡೆ ಉಂಡೆ ಆಗೋಲ್ಲ ಇವಾಗ ಇವರು ಎಲ್ಲ ಪುಡಿನೂ ಉದುರಿಸ್ತಾರೆ ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಮತ್ತು ಪಾಕ ಹಾಕ್ಕೊಂಡ್ರಿ ಇವಾಗ ಚೆನ್ನಾಗಿ ಕೈಯಾಡ್ಬಿಟ್ಟು ಸುಮ್ಮನೆ ಮೇಲ್ಮೇಲಾದ್ರಾಗಲ್ಲ ಪುಟಾಣಿ ಹಿಟ್ಟನ್ನು ನೋಡಿ ಇವಾಗ ಹಾಕಿಬಿಟ್ಟು ಸ್ವಲ್ಪ ಶುಂಠಿ ಪುಡಿ ಗಸಗಸೆ ಅದೆಲ್ಲ ಮಾಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಉಂಡೆ ಕಟ್ಬಿಟ್ಟು ಕೊಬ್ಬರಿಲಿ ಉರುಳಿಸಿದರೆ ಉರುಳಿಸಿದರೆ ಆಯಿತು ಉಂಡೆ ರೆಡಿ ಆಯಿತು ಇದು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿದ್ದೆ ನಾನು ಪುಟಾಣಿ ಹಿಟ್ಟು ಇವಾಗ ಬೆಲ್ಲದ ಪಾಕನೂ ಹಾಕಿದಾರಲ್ವ ಇವಾಗ ಇದನ್ನು ಸ್ವಲ್ಪ ಗಸಗಸೆ ಒಣ ಕೊಬ್ಬರಿ ತುಂಬ ಚೆನ್ನಾಗಿರುತ್ತೆ ಉಂಡೆ ನಾವು ಚಿಕ್ಕವರಿದ್ದಾಗಿಂದೂ ಇದನ್ನು ತಿಂತಿದ್ದೀವಿ ಆವಾಗಿಂದ ಮಾಡ್ತಾರೆ ಆವಾಗಿಂದೂ ತಿಂತೀವಿ ಮಾಡೋದು ತುಂಬ ಲೆಂದಿ ಪ್ರಾಸೆಸ್ ಅಂದ್ಬಿಟ್ಟು ಚ ಪಂಚಮಿ ಹಬ್ಬದಲ್ಲಿ ಮಾತ್ರ ಮಾಡ್ತಾರೆ ಇದನ್ನು ಎಲ್ಲ ಉಂಡೆಗಳ ಜೊತೆಗೆ ಇದನ್ನು ಮಾಡ್ತಾರೆ ನಮ್ಮ ಸುವರ್ಣ ಅಥವಾ ಒಬ್ಬರು ಮಾಡೋದು ನೋಡಿದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಬಿ ಇವಾಗ ಕೈಗೆ ಹತ್ತೋದೇ ಇಲ್ಲ ರೀ ಅದು ದುಂಡಿಗೆ ಆಗೋದೇ ಇಲ್ಲ ಇವಾಗ ಮತ್ತೆ ಒಂಚೂರು ಮೇಲೆ ಪಾಕ ಹಾಕ್ಬಿಟ್ಟು ಯಾಕಂದರೆ ಮೇಲೆ ನಾವು ಪುಟಾಣಿ ಪುಡಿ ಹಾಕಿದ್ವಲ್ಲ ಅದು ಹತ್ತಲಿಲ್ಲ ಅದು ಸೈಡಿಗೆ ಅದಕ್ಕೋಸ್ಕರ ಇನ್ನೊಂಚೂರು ಪಾಕ ಹಾಕ್ಬಿಟ್ಟು ಇವಾಗ ನೋಡಿ ಈ ಥರ ದುಂಡ್ಗೆ ಉಂಡೆ ಕಟ್ಬೋದು ಈ ಇದೇ ಮೇಜರ್ ಪ್ರಾಬ್ಲಮ್ ಇಲ್ಲಿವರೆಗೂ ಮಾಡಿದ್ದು ಈಸಿ ಆಗೋಯಿತು ಇವಾಗ ಮಾಡೋದು ಥರ ಇದು ದುಂಡ್ಗಾಗಲ್ಲ ಹಾಗೆ ಪುಡಿಗೆ ನಾವು ಇದನ್ನು ಉದುರಿಸಿದೇವಲ್ಲ ಹಾಗೂ ಗುಳಿ ಗುಳ್ಗೇನ ತಿನ್ಬೋದು ಪುಡಿನೂ ಇದನ್ನು ಉದುರಿಸಿ ಈ ಥರ ಉಳಿಸ್ಬಿಟ್ಟು ರೆಡಿ ಮಾಡಿದ್ರೆ ಆಯಿತು ಉಂಡೆ ರೆಡಿ ಆಯಿತು ಗುಳರ್ಕೆ ಉಂಡೆ ರೀ ತುಂಬ ಸಾಂಪ್ರದಾಯಿಕವಾಗಿ ಮಾಡುವಂತಹ ಹಳೆಯ ಶೈಲಿಯ ಹಳೆಯ ಕಾಲದ ಗೂಳಡ್ಕಿ ಉಂಡೆ ರೆಡಿಯಾಗಿದೆ ಉಂಡೆ ಕಟ್ಟ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಒಂದೆರಡು ಉಂಡೆ ಮಾಡಿದ್ರೆ ಸಾಕಾಗಿದೆ ನೋಡಿ ನಮಗಂತೂ ಬೇಜಾರು ಬಂದುಬಿಡ್ತು ಅಷ್ಟೊತ್ತಿಗೆ ನೋಡಿ ಉಂಡೆ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುವಂಥ ಉಂಡೆ ಟ್ರೈ ಮಾಡೋರು ತುಂಬ ಧೈರ್ಯ ಮಾಡಿ ಟ್ರೈ ಮಾಡಿ ಯಾಕಂದರೆ ಹಾಗೆ ಗು ಉಂಡೆ ಮಾಡೋಕ್ಕೆ ಬಂದಿಲ್ಲ ಅಂದರೆ ಹಾಗೆ ಗುಳಿಗೆ ಕೂಡ ತಿನ್ಬೋದು ತುಂಬ ಈಸಿ ಅಂತ ನೋಡೋಕ್ಕೆ ಈಸಿ ಇದೆ ಮಾಡೋಕ್ಕೆ ಈಸಿ ಇದೆ ಸ್ವಲ್ಪ ಕಷ್ಟ ಬೀಳ್ಬೇಕಷ್ಟೇ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆಗೆ